ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಶೋ ಟೈಮ್ ಇತ್ ಸತೀಶ್ ನಾನು ಸತೀಶ್ ಆಂಜನಪ್ಪ ರಾಜ್ಯದಲ್ಲಿ ತುಂಬಾ ರಾಜಕೀಯ ಆಗ್ತಾಯಿದೆ ಹೊಸ ಹೊಸ ಸಂಚಲನದ ಸ್ಟೇಟ್ಮೆಂಟ್ಗಳು ಹೊಸ ರೀತಿಯ ಮಹತ್ವದ ಬೆಳವಣಿಗೆಗಳು ಸಂಚಲನದ ಬೆಳವಣಿಗೆಗಳು ಸ್ಫೋಟಕ ಸುದ್ದಿ ಇದೆಲ್ಲವೂ ಕೂಡ ಆಗ್ತಾಯಿದೆ ಇದಕ್ಕಿಂತ ಹೆಚ್ಚಾಗಿ ಅಂದರೆ ರಾಜ್ಯ ರಾಜಕಾರಣದ ಮಹತ್ವದ ಬೆಳವಣಿಗೆಗಂತೂ ಹೆಚ್ಚಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಇವತ್ತು ಸ್ಫೋಟಕ ಬೆಳವಣಿಗೆಗಳಾಗಿದ್ದಾವೆ ಒಂದು ರೀತಿ ಬಿ ಜೆ ಪಿ ರಾಷ್ಟ್ರಮಟ್ಟದಲ್ಲಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಏನು ಜೋಡೆತ್ತಿತ್ತು ಆ ಜೋಡೆತ್ತಿಗೆ ಬಹುದೊಡ್ಡ ಸೋಲಾಗಿದೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಬಿ ಜೆ ಪಿಗೆ ಸೋಲಾಗಿದೆ ಅದು ಬಿ ಜೆ ಪಿಯ ಸೋಲಲ್ಲ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಯ ಮಾಸ್ಟರ್ ಮೈಂಡ್ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸೋಲು ಅಂತಲೇ ಬಣ್ಣಿಸಲಾಗ್ತಾ ಇದೆ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಅಗಾಡಿ ಸರ್ಕಾರವನ್ನು ಬೀಳಿಸಿ ಶಿವಸೇನೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಹೊಸ ಸರ್ಕಾರವನ್ನ ರಚನೆ ಮಾಡ್ತು ಆದರೆ ಬಿಹಾರದಲ್ಲಿ ತಾನಿದ್ದಂತಹ ಮೈತ್ರಿಯನ್ನ ಜೆ ಡಿ ಯು ಪಕ್ಷ ಮುರ್ಕೊಂಡಿದೆ ಆ ಮೂಲಕ ಬಿ ಜೆ ಪಿ ವಿರುದ್ಧ ಎನ್ ಡಿ ಎ ವಿರುದ್ಧ ಕೇಂದ್ರದಲ್ಲಿ ಹಾಗೂ ಬಿ ಜೆ ಪಿಯ ವಿರುದ್ಧ ಬಿಹಾರದಲ್ಲಿ ಜೆ ಡಿ ಮುಖ್ಯಮಂತ್ರಿ ಅಭ್ಯರ್ಥಿ ನಿತೀಶ್ ಕುಮಾರ್ ಹೊಸ ರೀತಿಯ ರಣಕಹಳೆಯನ್ನು ಕಹಳೆಯನ್ನ ಮೊಳಸಿದ್ದಾರೆ ನಿತೀಶ್ ಕುಮಾರ್ ಈಗ ಜೆ ಡಿ ಯುನ ಒಂದು ಏನು ಮೈತ್ರಿ ಇತ್ತು ಬಿ ಜೆ ಪಿ ಜೊತೆ ಅದನ್ನು ಮುರ್ಕೊಂಡು ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಹೊಸ ರೀತಿಯ ಮಹಾಗಠಬಂಧನ್ ಈಗ ಶುರುವಾಗ್ತಾ ಇದೆ ಇದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹೊಸ ಪ್ರಧಾನಿ ಅಭ್ಯರ್ಥಿ ಆಗ್ತಾ ಇದ್ದಾರಾ ನಿತೀಶ್ ಕುಮಾರ್ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಎಸ್ ಇದು ಬರೀ ಬಿಹಾರಕ್ಕೆ ಮಾತ್ರ ಸೀಮಿತವಾದಂತಹ ಮಹಾಗಠಬಂಧನ್ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ನೀಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಹಾಗೂ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಬಹುದೊಡ್ಡ ಪಕ್ಷವಾಗಿ ಆರ್ ಜೆ ಡಿ ಇತ್ತು ಬಿಹಾರಲ್ಲಿ ಆದರೆ ಬಿ ಜೆ ಪಿ ಜೊತೆ ಜೆ ಡಿ ಯು ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಮತ್ತೆ ಪ್ರಧಾನಿ ಆದರೂ ಕೂಡ ಜೆ ಡಿ ಯು ಮಿತ್ರ ಪಕ್ಷವಾಗಿದ್ದರೂ ಕೂಡ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ ಅದಕ್ಕೆ ಕೆಲವಾರು ಕಾರಣಗಳಿದ್ವು ಆದರೆ ನಿತೀಶ್ ಕುಮಾರ್ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಿ ಜೆ ಪಿಯಿಂದ ದೂರನೇ ಇದ್ದರು ಅಮಿತ್ ಶಾ ಎರಡು ಬಾರಿ ಸಭೆ ಕರೆದರೂ ಹೋಗಿರಲಿಲ್ಲ ಪ್ರಧಾನಿ ಮೋದಿ ಭಾನುವಾರ ಸಭೆ ಕರೆದರೂ ಹೋಗಿರಲಿಲ್ಲ ಸೊ ಎಲ್ಲೋ ಒಂದು ಕಡೆ ಬಿ ಜೆ ಪಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾಯಿದ್ರು ಅದು ಯಾಕಪ್ಪ ಅಂದರೆ ಬಿ ಜೆ ಪಿ ಜೆ ಡಿ ಯು ಪಕ್ಷವನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದೆ ಬಹುಶಃ ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ ಆದ ಗತಿಯನ್ನು ಬಿಹಾರದಲ್ಲೂ ಕೂಡ ಜೆ ಡಿ ಯುಗೆ ಆಗಬಹುದು ಅನ್ನೋ ಒಂದು ಮುನ್ಸೂಚನೆ ನಿತೀಶ್ ಕುಮಾರ್ಗೆ ಸಿಕ್ಕಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಬಹು ಬೇಗ ಎಚ್ಚೆತ್ಕೊಂಡಂತಹ ನಿತೀಶ್ ಕುಮಾರ್ ಬಿ ಜೆ ಪಿ ಜೊತೆಗಿನ ಸೌಖ್ಯವನ್ನು ಬಿ ಜೆ ಪಿ ಜೊತೆಗಿನ ಸಖ್ಯವನ್ನು ಅವರ ಜೊತೆಗಿನ ದೋಸ್ತಿಯನ್ನು ಮುರ್ಕೊಂಡಿದ್ದಾರೆ ಹಳೆ ಪಾದವೇ ಗತಿ ಅನ್ನೋ ರೀತಿಯಾಗಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಮತ್ತೆ ಅವರೇ ಸಿ ಎಂ ಆಗ್ತಾ ಇದ್ದಾರೆ ಆರ್ ಜೆ ಡಿಯ ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಡಿ ಸಿ ಎಮ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕೂಡ ನಾವು ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಅವರೇ ಮುಂದೆ ಬಂದಿದ್ದಾರೆ ನಾವು ನಿನ್ನೆಯಷ್ಟೇ ಮಾತಾಡ್ತಾ ಇದ್ವಿ ಸೋನಿಯಾ ಗಾಂಧಿ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು ನಿತೀಶ್ ಕುಮಾರ್ ಇವತ್ತು ರಾಜೀನಾಮೆ ಕೊಡೋಕ್ಕೂ ಮುನ್ನ ಸೊ ಬಿಜೆಪಿ ಜೊತೆಗಿನ ಸೌಖ್ಯವನ್ನ ಬಿಜೆಪಿ ಜೊತೆಗಿನ ದೋಸ್ತಿಯನ್ನ ಮುರ್ಕೊಂಡು ಈಗ ಕಾಂಗ್ರೆಸ್ ಹಾಗೂ ಆರ್ ಜೆ ಡಿ ಜೊತೆ ಜೆ ಡಿ ಯು ಒಂದಾಗಿದೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ರೀತಿಯ ಮಹಾಗಠಬಂಧನ್ಗೆ ಸಾಕ್ಷಿಯಾಗುತ್ತಾ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಒಂದು ಕಡೆ ಕೆ ಸಿ ಆರ್ ತೆಲಂಗಾಣದಲ್ಲಿ ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಸೊ ಇವರ ನಾಯಕತ್ವದಲ್ಲಿ ಮಹಾಗಟಬಂಧನೆ ರಚನೆ ಆಗಬೇಕು ಪ್ರಾದೇಶಿಕ ಪಕ್ಷಗಳೆಲ್ಲ ಒಂದಾಗಿ ಮೋದಿ ವಿರುದ್ಧ ಹೋರಾಡಬೇಕು ಅನ್ನೋ ಒಂದು ಚರ್ಚೆ ಒಂದು ಸಮಾಲೋಚನೆ ಒಂದು ಪ್ಲಾನ್ ಇದ್ದೇ ಇತ್ತು ಆದರೆ ಯಾವುದೂ ಕೂಡ ಇದುವರೆಗೂ ಸಕ್ಸಸ್ ಆಗಲಿಲ್ಲ ಮಮತಾ ಬ್ಯಾನರ್ಜಿ ರಾಷ್ಟ್ರಪತಿ ಚುನಾವಣೆ ವಿರುದ್ಧವಾಗಿ ಅಂದರೆ ಮುರ್ಮು ಅವರ ವಿರುದ್ಧವಾಗಿ ಒಬ್ಬ ಕ್ಯಾಂಡಿಡೇಟನ್ನು ಮಾಡಬೇಕು ಅಂತ ಹೋರಾಡಿದ್ರು ಕೊನೆಗೆ ಕ್ಯಾಂಡಿಡೆಟ್ ಹಾಕಿದ್ರು ಕೂಡ ಅದು ಯಶಸ್ವಿ ಆಗಲಿಲ್ಲ ಕೆ ಸಿ ಆರ್ ಆಗ ಕರ್ನಾಟಕ ಬರ್ತಾ ಇರ್ತಾರೆ ದೇವೇಗೌಡರು ಮೀಟ್ ಆಗ್ತಾಯಿರ್ತಾರೆ ತಮಿಳ್ನಾಡುಗೆ ಹೋಗ್ತಾರೆ ಮೀಟ್ ಆಗ್ತಾರೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ತುಂಬ ಸಂಪರ್ಕದಲ್ಲಿದ್ದಾರೆ ಬಟ್ ಸಕ್ಸಸ್ ಆಗ್ತಾಯಿಲ್ಲ ಸೊ ಈಗ ಹೊಸ ರೀತಿಯ ಒಂದು ಚಾಲೆಂಜು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಕಾಮನ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಏನಾದರೂ ಒಂದು ಆಪರೇಷನ್ ಕೈ ಹಾಕಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲುತ್ತಲ್ಲಿ ಸೋಲೋದು ಸೋಲೋದು ಸೋಲು ಅನ್ನೋ ಮಾತೇ ಇರೋದಿಲ್ಲ ಆದರೆ ಬಿಹಾರಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ತನ್ನ ಸರ್ಕಾರವನ್ನು ಕಳೆದುಕೊಂಡಿದೆ ಸೊ ಇದು ಬಹು ದೊಡ್ಡ ಸೋಲು ಅಮಿತ್ ಶಾಗೆ ಅನ್ನೋ ಒಂದು ಚರ್ಚೆ ರಾಷ್ಟ್ರೀಯ ಮಟ್ಟದಲ್ಲಿ ಶುರುವಾಗ್ತಾಯಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಈಗಲಿಂದನೇ ಪತನ ಶುರುವಾಗ್ತಾ ಇದೆಯಾ ಒಂದು ರೀತಿ ಹಿನ್ನಡೆ ಆಗ್ತಾ ಇದೆಯಾ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಾಯಿದೆ ಈಗಾಗಲೇ ತಮಿಳುನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಕೇರಳ ಆಗಿರ್ಬೋದು ಸೊ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ನೆಲೆಯಿಲ್ಲ ಬಿ ಜೆ ಪಿಗೆ ಕರ್ನಾಟಕದ ಸರ್ಕಾರ ಇದ್ರೂ ಕೂಡ ಆಡಳಿತ ವಿರೋಧಿ ಅಲೆ ಜೋರಾಗ್ತಾ ಇದೆ ಸಿ ಬದಲಾವಣೆ ಮಾಡಬೇಕು ಅನ್ನೋ ಕೂಗ್ ಬರ್ತಾಯಿದೆ ಹೀಗೆ ಆಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಸ್ಥಿತಿ ಏನು ಅನ್ನೋ ಒಂದು ವಿಶ್ಲೇಷಣೆ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ ಸೊ ಕೊನೆ ಕ್ಷಣದವರೆಗೂ ಅಮಿತ್ ಶಾ ನಿತೀಶ್ ಕುಮಾರ್ ಅವ್ರ ಜೊತೆ ಮಾತನಾಡೋದಕ್ಕೆ ಟ್ರೈ ಮಾಡಿದ್ರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಜೊತೆ ಜೆ ಡಿ ಯು ಮೈತ್ರಿಯನ್ನು ಕಳೆದುಕೊಳ್ಳೋದು ಬೇಡ ಸೊ ನಿಮ್ಗೆ ಏನು ಬೇಕೋ ಅದು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸೊ ನೀವು ನಮ್ಮ ಜೊತೆ ಇರಿ ಅಂತ ಅಮಿತ್ ಶಾನೇ ಸ್ವತಃ ನಿತೀಶ್ ಕುಮಾರ್ ಜೊತೆ ಮಾತನಾಡಿದರು ಅನ್ನೋ ಮಾಹಿತಿ ಬರ್ತಾ ಇದೆ ಆದರೆ ನಿತೀಶ್ ಕುಮಾರ್ ಅವಾಯ್ಡ್ ಮಾಡ್ತಾರೆ ಅಮಿತ್ ಶಾ ಅವರನ್ನು ಇನ್ನೆಷ್ಟು ಜನ ಬಿ ಜೆ ಪಿ ಜೊತೆ ಇದ್ದರೆ ಬಹುಶಃ ನಮ್ಮ ಪಾರ್ಟಿ ಚಿತ್ರ ಚಿತ್ರ ಆಗಬಹುದು ಅಂತ ಯಾಕಂದರೆ ಜೆ ಡಿ ಯು ಪಕ್ಷದಿಂದ ಸಂಸದರೊಬ್ಬರು ರಾಜೀನಾಮೆಯನ್ನು ಕೊಡ್ತಾರೆ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಲಿಲ್ಲ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಪದವಿ ಸೇರಿಕೊಳ್ಳೋದಕ್ಕೆ ನಿತೀಶ್ ಕುಮಾರ್ ಒಪ್ಪಲಿಲ್ಲ ಅಂತ ಸಿಂಗ್ ಆರ್ ಸಿ ಪಿ ಸಿಂಗ್ ರಾಜೀನಾಮೆಯನ್ನ ಕೊಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಜೆ ಡಿ ಯು ಅವರ ಒಂದು ಗೊಂದಲ ಏನಪ್ಪ ಇದು ನಮ್ಮ ಪಾರ್ಟಿ ಅವರೇ ನಿಷ್ಠಾವಂತರಾಗಿದ್ದಂಥ ಸಂಸದರು ಶಾಸಕರು ವಿರುದ್ಧ ಬಂಡೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಆದಂತೆ ನಮ್ಮಲ್ಲೂ ಕೂಡ ಪಾರ್ಟಿ ಡಿವೈಡ್ ಆಗಿಬಿಟ್ರೆ ಅಸ್ತಿತ್ವ ಹೋಗ್ಬಿಡುತ್ತೆ ಸೊ ಬಹುಬೇಗ ಎಚ್ಚೆತ್ಕೊಂಡ್ರು ನಿತೀಶ್ ಕುಮಾರ್ ಹೀಗಾಗಿನೇ ಬಿ ಜೆ ಪಿ ಜೊತೆ ದೋಸ್ತಿ ಮೈತ್ರಿ ಬೇಡ ಅಂತ ಹೊರಗಡೆ ಕಾಲಿಟ್ಟು ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆ ಕೊಟ್ಟ ತಕ್ಷಣ ಅವರು ರಾಬ್ಡಿ ದೇವಿ ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ಅವ್ರ ಮನೆಗೆ ಹೋದರು ಅವ್ರ ಜೊತೆ ಮಾತುಕತೆ ನಡೆಸಿ ತೇಜಸ್ವಿ ಯಾದವ್ರ ಜೊತೆ ಮಾತುಕತೆ ನಡೆಸಿದ್ರು ಅದಾದ ನಂತರ ಸೋನಿಯಾ ಗಾಂಧಿ ಜೊತೆ ಫೋನಲ್ಲಿ ಮಾತಾಡಿದ್ರು ಸೊ ನಾವು ಒಟ್ಟಾಗಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿದರು ಅಲ್ಲಿಗೆ ಬಿ ಜೆ ಪಿ ಜೊತೆಗಿನ ದೋಸ್ತಿ ಜೆ ಡಿ ಯುದ್ದು ಮುಕ್ತಾಯ ಆಗಿದೆ ಸೊ ಇದು ಬರೀ ಬಿಹಾರಕ್ಕೆ ಮಾತ್ರ ಸೀಮಿತ ಅಲ್ಲ ಅನ್ನೋ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಕೆಲವೊಂದಿಷ್ಟು ವಿಶ್ಲೇಷಣೆಗಳು ಆಗ್ತಾ ಇದ್ದಾವೆ ಅದೇನಪ್ಪ ಅಂದರೆ ಈಗಾಗಲೇ ತುಂಬ ಇದು ಹೊಸದಲ್ಲ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿ ಆಗೋ ಟೈಮಲ್ಲಿ ನಿತೀಶ್ ಕುಮಾರ್ ವಿರೋಧವನ್ನು ವ್ಯಕ್ತಪಡಿಸಿದರು ಆಗಲೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಯಾರು ಆಗಬೇಕು ಪ್ರಧಾನಿ ಅಭ್ಯರ್ಥಿ ಅಂದಾಗ ಮೋದಿ ಅವರ ಹೆಸರನ್ನು ಮೊದಲೇ ಅನೌನ್ಸ್ ಮಾಡಿದರು ಆಗ ಸ್ವತಃ ನಿತೀಶ್ ಕುಮಾರ್ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದಾದ ನಂತರ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು ಒಂದಾದರು ಈಗಲೂ ಕೂಡ ನೆಕ್ಸ್ಟ್ ಮುಂದಿನ ಪ್ರಧಾನಿ ಅಭ್ಯರ್ಥಿ ನಿತೀಶ್ ಕುಮಾರ್ ಆಗ್ತಾರೆ ಮಹಾಗಠಬಂಧನ್ಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನಿತೀಶ್ ಕುಮಾರ್ ಯಾಕಪ್ಪ ಅಂದರೆ ಮೋದಿಯಷ್ಟೇ ಈಗೇನು ಮೋದಿಯನ್ನು ನಾವು ಯಾವ ಥರ ನೋಡ್ತೀವಿ ಅಂದರೆ ಇಸ್ ಎ ಕ್ಲೀನ್ ಹ್ಯಾಂಡ್ ಭ್ರಷ್ಟಾಚಾರ ರಹಿತ ಪ್ರಧಾನಮಂತ್ರಿ ಯಾವುದೇ ರೀತಿಯ ಹಗರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಇಲ್ಲ ತಳ್ಕಾಕೊಂಡಿಲ್ಲ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅಂತ ಇಡೀ ದೇಶದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಅಟ್ ದ ಸೇಮ್ ಟೈಮ್ ನಿತೀಶ್ ಕುಮಾರ್ ಕೂಡ ಕ್ಲೀನ್ ಹ್ಯಾಂಡ್ ಕ್ಲೀನ್ ಇಮೇಜನ್ನು ಹೊಂದಿದ್ದಾರೆ ಬಿಹಾರದಲ್ಲಿ ಸಿ ಎಮ್ ಆಗಿ ಅವರನ್ನು ಪ್ರಧಾನಿಯ ಫೇಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಮಹಾಗಠಬಂಧನ್ಗೆ ಯೂಸ್ ಆಗುತ್ತೆ ಬಿ ಜೆ ಪಿಗೆ ಟಕ್ಕರ್ ಕೊಡಬಲ್ಲ ನಾಯಕ ನಿತೀಶ್ ಕುಮಾರ್ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಯಾಕಂದ್ರೆ ರಾಹುಲ್ ಗಾಂಧಿಯನ್ನ ಪ್ರಧಾನಿಯ ಅಭ್ಯರ್ಥಿಯಾಗಿದುಕೊಂಡು ಅಥವಾ ಪ್ರಧಾನಿ ಅಭ್ಯರ್ಥಿಯ ಮಾಡಿ ಮುಂದಕ್ಕೆ ಹೋದ್ರೆ ಗೆಲ್ಲೋದಕ್ಕೆ ಕಷ್ಟ ಆಗಬಹುದು ಮಹಾಗಠಬಂಧನ್ಗೆ ಅಥವಾ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಈಗ ಸ್ವಂತ ಬಲದಲ್ಲಿ ಪ್ರಧಾನಿಯನ್ನಾಗಿ ಗೆಲ್ಲುವಂತಹ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ ಸೊ ಸ್ಥಳೀಯ ಪಕ್ಷಗಳ ಪ್ರಾದೇಶಿಕ ಪಕ್ಷಗಳ ಅಥವಾ ಬೇರೆ ಪಕ್ಷಗಳ ಒಂದು ಮೈತ್ರಿ ದೋಸ್ತಿಯಿಂದ ಮಾತ್ರ ಕಾಂಗ್ರೆಸ್ ಅಥವಾ ಮಹಾಗಠಬಂಧನ್ ಸರ್ಕಾರ ರಚನೆ ಮಾಡುವಂಥ ಶಕ್ತಿಯನ್ನ ಸಂಪಾದನೆ ಮಾಡಿಕೊಳ್ಬಹುದು ಸೊ ಇಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಪ್ಪ ಅಂದಾಗ ನಾನು ಆಗಲೇ ಹೇಳಿದೆ ಮಮತಾ ಬ್ಯಾನರ್ಜಿ ಹೆಸ್ರು ಕೇಳಿ ಬಂತು ಕೆ ಸಿ ಆರ್ ಹೆಸರು ಕೇಳಿ ಬಂತು ನಮ್ಮ ದೇವೇಗೌಡರ ಹೆಸರು ಕೇಳಿ ಬಂತು ಈಗ ನಿತೀಶ್ ಕುಮಾರ್ ಹೆಸ್ರು ಕೇಳಿಬರ್ತಾ ಇದೆ ಕೆಲವೊಂದಷ್ಟು ಮಂದಿ ಕೇಜ್ರಿವಾಲ್ ಹೆಸರನ್ನು ಕೂಡ ಅರಿಬಿಟ್ರು ಬಟ್ ನಿತೀಶ್ ಕುಮಾರ್ ಅನ್ನೋ ಇದೆಯಲ್ಲ ಇದು ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನು ಒಂದು ಚರ್ಚೆಯನ್ನು ಹುಟ್ಟು ಹಾಕಬಲ್ಲ ಹೆಸರು ಅದಕ್ಕೆ ಕಾರಣ ಕ್ಲೀನ್ ಇಮೇಜ್ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಷ್ಟು ಸುಲಭ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂಥ ಚುನಾವಣೆಯ ರೀತಿಗಿಂತಲೂ ಅತಿ ಕಷ್ಟಕರವಾಗಿರುತ್ತೆ ಈಗಾಗಲೇ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ವಿರೋಧಿ ಅಲೆ ಜೋರಾಗ್ತಾ ಇದೆ ಅನ್ನೋ ಮಾತು ಬರ್ತಾ ಇದೆ ಕಾಂಗ್ರೆಸ್ ಕೂಡ ನಿರುದ್ಯೋಗ ಭ್ರಷ್ಟಾಚಾರದ ವಿಚಾರವಾಗಿಟ್ಕೊಂಡು ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಮಾಡ್ತಾ ಇದೆ ಬಿ ಜೆ ಪಿ ವಿರುದ್ಧ ಸೊ ಹೀಗಾಗಿ ಬಿ ಜೆ ಪಿ ತನ್ನ ನೇತೃತ್ವದಲ್ಲಿರ್ತಕ್ಕಂಥ ದೋಸ್ತಿ ಪಕ್ಷಗಳನ್ನು ಹಿಡಿತ ಕಳ್ಕೊಳ್ತಾ ಇದೆ ಅಲ್ಲಿಗೆಲ್ಲೋ ಒಂದು ಕಡೆ ಬಿ ಜೆ ಪಿ ತನ್ನ ಅಸ್ತಿತ್ವದಲ್ಲಿ ಅಂದರೆ ತನ್ನ ಪಾಪ್ಯುಲಾರಿಟಿಯಲ್ಲಿ ಕುಂದಿದೆಯಾ ನಿತೀಶ್ ಕುಮಾರ್ ಇದೇ ಕಾರಣಕ್ಕಾಗಿ ಪಿಯಿಂದ ಹೊರಗಡೆ ಬಂದು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಇದೇ ರೀತಿ ಬಿ ಜೆ ಪಿ ವಿರುದ್ಧದ ಒಂದು ವಿರೋಧಿ ಅಲೆ ಮುಂದುವರೆದ್ರೆ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕೆ ತಾನು ಪ್ರಧಾನಿ ಆಗಬಹುದು ಅನ್ನೋ ಒಂದು ಆಸೆಯನ್ನು ನಿತೀಶ್ ಕುಮಾರ್ ಹೊಂದಿದಂತೆ ಕಾಣಿಸ್ತಾ ಇದೆ ಬಟ್ ಅಷ್ಟು ಸುಲಭ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿತೀಶ್ ಕುಮಾರ್ ಪ್ರಧಾನಿ ಆಗೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ನಾನು ಆಗ್ಲೇ ಹೇಳಿದೆ ಕೆ ಸಿ ಆರು ದೇವೇಗೌಡರು ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಹೀಗೆ ಮಹಾಗಠಬಂಧನದಲ್ಲಿ ಪ್ರಧಾನಿ ಅಭ್ಯರ್ಥಿಗಳ ಪಟ್ಟಿ ದೊಡ್ಡದಲ್ಲೇ ಇದೆ ರಾಹುಲ್ ಗಾಂಧಿ ಕೂಡ ಇದ್ದಾರೆ ಕಾಂಗ್ರೆಸ್ನಿಂದ ಇನ್ನೂ ಯಾರಿದಾರ ಗೊತ್ತಿಲ್ಲ ಅಂದರೆ ಯಾರೆಲ್ಲ ಬೇಕಾದರೆ ಮಹಾಗಠಬಂಧನಲ್ಲಿ ಪ್ರಧಾನಿ ಆಗಬಹುದು ಚಂದ್ರಬಾಬು ನಾಯ್ಡು ಆಗ್ಬೋದು ಸ್ಟಾಲಿನ್ ಆಗ್ಬೋದು ಜಗನ್ ಆಗ್ಬೋದು ಆ ಪಕ್ಷದ ಬಲ ಬಲವನ್ನು ನೋಡಿಕೊಂಡು ಅವರು ತಾನು ಕೂಡ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಬಹುದು ಬಟ್ ನಿತೀಶ್ ಕುಮಾರ್ ಈಗ ಒಂದು ಹೊಸ ಮಹಾಗಠಬಂಧನ್ಗೆ ಮುನ್ನುಡಿಯನ್ನು ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ಗೆ ಇದು ಯಾವ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನು ಮಾಡಬಹುದು ನೋಡೋಣ ಏನಾಗುತ್ತೆ ಹೊಸ ಮಹಾಗಠಬಂಧನು ಹೊಸ ಮೈತ್ರಿ ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಬಹುದು